ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮನುಷ್ಯರಿಗೆ ಸಾಮಾನ್ಯವಾಗಿ ಬೇಕಾಗಿರುವುದೇ ದುಡ್ಡು. ಆ ಒಂದು ದುಡ್ಡನ್ನು ಆಕರ್ಷಣೆ ಮಾಡುವಂಥ ಈ ಒಂದು ಟಿಪ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವೇ ಮಾಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗೋದು ಸ್ನೇಹಿತರೆ. ನಿಮಗೆ ತುಂಬಾ ಯೂಸ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ಟಿಪ್ಸ್ನ ನೀವು ಖಂಡಿತ ಮಾಡಿಕೊಂಡು ನೋಡಿ, ಇದರ ರಿಸಲ್ಟ್ನ ನೀವೇ ನೋಡ್ತೀರ. ಹಾಗೆ ಈ ಒಂದು ಟಿಪ್ಸನ್ನು ಹೇಳೋದಕ್ಕಿಂತ ಮೊದಲು, ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಹಾಗೆ ತುಂಬ ಜನರ ಆಸೆ ಆಕಾಂಕ್ಷೆಗಳೆಲ್ಲ ಇರೋದು ಮನುಷ್ಯನಿಗೆ ಸಾಮಾನ್ಯವಾಗಿ ಎಲ್ಲದಕ್ಕೂ ಬೇಕಾಗಿರೋದೇ ದುಡ್ಡು. ಹಾಗಾಗಿ ದುಡ್ಡನ್ನು ಆಕರ್ಷಣೆ ಮಾಡುವಂಥ ಈ ಒಂದು ಮನಿ ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ 100% ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ. ಇವಾಗ ಎಲ್ಲಾದರೂ ಹೊರಗಡೆ ಹೋಗ್ತಿರ್ತೀರಾ, ಪರ್ಸಲ್ಲಿ ಅಲ್ಪ ಸ್ವಲ್ಪವಾದರೂ ದುಡ್ಡಿರುತ್ತೆ, ಆ ಸ್ವಲ್ಪ ದುಡ್ಡನ್ನು ಕೂಡ ನಾವು ಖರ್ಚು ಮಾಡಿಬಿಡ್ತೀವಿ ಅಲ್ವಾ. ಮನೆಯಲ್ಲೂ ಕೂಡ ಅಷ್ಟೇ, 1 ರೂಪಾಯಿ ನಿಲ್ತಿರಲ್ಲ, ದುಡಿಯೋ ಹಣ 1 ರೂಪಾಯಿ ಇರಲ್ಲ, ಅಷ್ಟು ಖರ್ಚಾಗ್ತಾ ಇರುತ್ತೆ ಸ್ನೇಹಿತರೆ. ಹಾಗೆ ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಖಂಡಿತ ಸ್ವಲ್ಪವಾದರೂ 100%ಅಲ್ಲಿ 50% ಆದರೂ ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇದಕ್ಕೆ ನಾನು ಒಂದು ಹಸಿರು ಬಟ್ಟೆನ ತೊಗೊಂಡಿದ್ದೀನಿ, ಅಂದರೆ ಹಸಿರು ಕಲ್ಲರ್ ಇರುವಂಥ ಒಂದು ವಸ್ತ್ರವನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ರೂಪಾಯಿ ನಾಣ್ಯವನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 7 ಏಲಕ್ಕಿ, ಅಂದರೆ ದುಡ್ಡನ್ನು ಆಕರ್ಷಣೆ ಮಾಡುವಂಥ ಈ ಒಂದು ಏಲಕ್ಕಿ ಏನಿದೆ ಅದನ್ನು 7 ಹಾಕ್ಕೊಂಡಿದ್ದೀನಿ. 7 ಏಲಕ್ಕಿ, 1 ರೂಪಾಯಿ ನಾಣ್ಯ ಇಷ್ಟನ್ನು ಹಾಕಿ ಒಂದು ಗಂಟನ್ನು ಕಟ್ತಾ ಇದ್ದೀನಿ. ಈ ಒಂದು ಗಂಟನ್ನು ನಿಮ್ಮ ಪಾಕೆಟ್ ಮನಿನಲ್ಲಾದರೂ ಇಟ್ಕೊಳ್ಬಹುದು, ಅಥವಾ ನಿಮ್ಮ ಪರ್ಸ್, ವ್ಯಾನಿಟಿ ಬ್ಯಾಗ್, ನೀವು ದುಡ್ಡನ್ನು ಎಲ್ಲಿಡ್ತೀರಾ ಆ ಒಂದು ಸ್ಥಳದಲ್ಲಿ ಇಟ್ಕೊಳ್ಬಹುದು. ಮನೆಯಲ್ಲಿ ಎಲ್ಲಿ ನೀವು ಮನಿನ ಇಟ್ಕೊಳ್ತಾ ಇರ್ತೀರಾ ಆ ಒಂದು ಜಾಗದಲ್ಲಿ, ಮನಿ ಬಾಕ್ಸಲ್ಲಿ ಈ ಒಂದು ಗಂಟನ್ನು ಹಾಕಿ ಖಂಡಿತ ಈ ಒಂದು ನಾನು ಹೇಳಿರುವಂಥ ಮನಿ ಟಿಪ್ಸ್ ಏನಿದೆ, ಹಸಿರು ಕಲ್ಲರ್ ಬಟ್ಟೆನಲ್ಲೇ ಮಾಡಬೇಕು ಸ್ನೇಹಿತರೆ. ವೈಟ್ ಕಲರಲ್ಲಿ ಮಾಡಿದ್ರೆ ಆಗುತ್ತಾ, ಅರ್ಶಿನ ಕಲರ್ದ್ರಲ್ಲಿ ಮಾಡಿದ್ರೆ ಆಗುತ್ತಾ, ತುಂಬ ಜನರು ನಾನಾ ಥರದ ಕ್ವಶನ್ನ ಕೇಳ್ತಾ ಇರ್ತೀರಾ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಕೇಳ್ತೀರಾ ಆಮೇಲೆ ಎಷ್ಟು ದಿನ ಈ ಗಂಟನ್ನ ಇಡಬೇಕು ಕ್ಯಾಶ್ ಬಾಕ್ಸಲ್ಲಿ, ಮತ್ತು ಎಷ್ಟು ದಿನ ಯೂಸ್ ಮಾಡಬೇಕು, ಈ ಏಲಕ್ಕಿನ ಏನು ಮಾಡಬೇಕು, ಈ 1 ರೂಪಾಯಿನ ಏನು ಮಾಡಬೇಕು, ಬಟ್ಟೆನ ಏನು ಮಾಡಬೇಕು, ತುಂಬ ತುಂಬ ನಾನಾ ಥರದ ಕ್ವಶನ್ನ ಕೇಳ್ತಾ ಇರ್ತೀರಾ. ಇದನ್ನು ಯಾವತ್ತು ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅಂತಲೂ ಕೂಡ ಹೇಳ್ತಿರ್ತೀರ. ಇದನ್ನು ಮಾಡೋದಕ್ಕೆ ಟೈಮು, ಕಾಲ, ಗಳಿಗೆ ಅನ್ನೋದು ಏನಿಲ್ಲ ಸ್ನೇಹಿತರೆ, ಯಾವತ್ತು ಬೇಕಾದರೂ ಮಾಡಬಹುದು. ಈ ಒಂದು ವಿಡಿಯೋನ ಇವಾಗ ನೋಡ್ತಿದ್ದೀರಾ ಅಂದರೆ ಇವಾಗಲೇ ಮಾಡ್ಕೋಬಹುದು ಈ ಒಂದು ಟಿಪ್ಸನ್ನು. ಇವಾಗ ಹಸಿರು ಬಟ್ಟೆ ಎಲ್ಲರ ಮನೇಲೂ ಇರುತ್ತೆ, ಹಾಗಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಯಾವ ದಿನ ಬೇಕಾದರೂ ಮಾಡ್ಕೊಳ್ಬಹುದು, ಇದಕ್ಕೆ ದಿನ ಇದೇ ದಿನ ಆಗಬೇಕು ಅಂತ ಏನಿಲ್ಲ. ಇದನ್ನು ತಿಂಗಳಿಗೊಂದು ಸರಿ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಬರುತ್ತಲ್ಲ ಅವತ್ತಿನ ದಿನವೂ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಶುಕ್ರವಾರ ಮಂಗಳವಾರ ಯಾವ ದಿನ ಬೇಕಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ. ಆ ದಿನ ಈ ದಿನ ಅಂತಲೇ ಇಲ್ಲ. ಇದಕ್ಕೆ 1 ಗಂಟೆ ಅಷ್ಟೇ ಹಾಕಿದ್ದೀನಿ, ಬೇಕಂದರೆ ನೀವು 3 ಗಂಟೆ ಕೂಡ ಹಾಕ್ಕೊಳ್ಬೋದು, 1 ಗಂಟೆ ಸಾಕು ಅಂತ ಅನಿಸುತ್ತೆ. ಸೊ ಈ ಬಟ್ಟೆನ ಏನು ಮಾಡಬೇಕು, ಮತ್ತೆ ಮತ್ತೆ ಕಾಯಿನನ್ನು ಚೇಂಜ್ ಮಾಡಬೇಕಾ, ಏಲಕ್ಕಿನ ಚೇಂಜ್ ಮಾಡಬೇಕಾ? ಕಾಯಿನನ್ನು ತಿಂಗಳಿಗೆ ಒಂದು ಸರಿ ಬೇಕಾದರೆ ಚೇಂಜ್ ಮಾಡಬಹುದು, ಏಲಕ್ಕಿನೂ ಕೂಡ ಅಷ್ಟೇ ಚೇಂಜ್ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಸ್ನೇಹಿತರೆ, ಖಂಡಿತ ನಿಮಗೆ 100%ಅಲ್ಲಿ ಸ್ವಲ್ಪವಾದರೂ ನಿಮಗೆ ಯೂಸ್ ಆಗುತ್ತೆ. ಪಾಕೆಟ್ ಮನೆಯಲ್ಲಿ ಈ ಒಂದು ಗಂಟನ ಇಟ್ಕೊಳ್ಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಅಂದರೆ ತಕ್ಷಣವೇ ನಿಮಗೆ ರಿಸಲ್ಟ್ ಕಾಣಿಸ್ತಿಲ್ಲ ಅಂದ್ರೂ ಇದನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು, ನೀವು 1 ತಿಂಗಳ 2 ತಿಂಗಳ ಈ ರೀತಿ ನೀವು ಇಟ್ಟು ಫಾಲೋ ಮಾಡಿ. ಮೇಡಮ್, ನೀವು ಹೇಳಿದ್ದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಬಟ್ ನನಗೆ ಯಾವುದೇ ಥರ ರಿಸಲ್ಟ್ ಇಲ್ಲ, ತಕ್ಷಣಕ್ಕೆ ಯಾವುದೂ ಆಗಲ್ಲ, ಸ್ವಲ್ಪ
ಟೈಮ್ ತಗೊಳ್ಳೋದೆ ಎಲ್ಲದಕ್ಕೂ ಸ್ವಲ್ಪ ದಿನಗಳ ಕಾಲ ನೀವು ವೆಯ್ಟ್ ಮಾಡಿದ್ರೆ ಖಂಡಿತ ಇದು ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ. ಧನ್ಯವಾದಗಳು ಸ್ನೇಹಿತರೆ.